ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಅರುಣಾಶ್ರೀ ಕಿಚನ್ ಸೈನ್ ಬ್ಲಾಗ್ಸ್ಗೆ ಸುಸ್ವಾಗತ ಹೇಗಿದ್ದೀರಾ ಈ ದಿನ ನಮ್ಮ ಕಿಚನ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಚಟ್ಪಟ್ ಅಂತ ತಿನ್ನಬೇಕು ಅಂತ ಅನಿಸಿದಾಗ ಕೇವಲ ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಬೇಲ್ಪೂರಿ ರೆಸಿಪಿ ಈ ಬೇಲ್ಪೂರಿ ರೆಸಿಪಿನ ಸ್ಟ್ರೀಟ್ ಸ್ಟೈಲಲ್ಲೇ ಮನೆಯಲ್ಲಿಯೇ ಕೇವಲ ಐದೇ ನಿಮಿಷದಲ್ಲಿ ಈಸಿಯಾಗಿ ರೆಡಿಯಾಗುತ್ತೀರಿ ಸೊ ಹಾಗಾದರೆ ನೀವು ಟ್ರೈ ಮಾಡಿ ಈ ಬೇಲ್ಪುರಿ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬೇಲ್ಪುರಿ ರೆಸಿಪಿಯನ್ನು ಮಾಡೋಣ ಸೊ ಮೊದಲಿಗೆ ಪುರಿ ಮಾಡೋಕ್ಕೆ ಮುಂಚೆ ಮೊದಲಿಗೆ ಚುರುಮುರಿಯನ್ನು ಹುರ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸೊ ಮಂಡಕ್ಕಿ ಪೂರ್ತಿನೇ ಮೆತ್ತಗೆ ಇರುತ್ತೆ ರೀ ಸೊ ಕ್ರಿಸ್ಪಿ ಇದ್ದರೆ ಚೆನ್ನಾಗಿ ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿ ಸೊ ಮಂಡಕ್ಕಿಯನ್ನು ನಾನು ಈ ರೀತಿ ಸ್ವಲ್ಪ ಕ್ರಿಸ್ಪಿಯಾಗಿ ಹುರ್ಕೊಳ್ತಾ ಇದ್ದೀನಿ ಈಗ ಹುರಿದುಕೊಂಡಂಥ ಮಂಡಕ್ಕಿಯನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಚುರುಮುರಿಯನ್ನು ನಾವು ಎಷ್ಟು ಕಪ್ ಬೇಕಾಗುತ್ತೆ ಮೊದಲೇ ಅಳತಿ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ ಅದೇ ಪ್ರಕಾರ ಸೇವನ್ನು ಹಾಕಬೇಕು ಸೊ ಈಗ ಇದಕ್ಕೆ ನಾನು ಎರಡು ಕಪ್ದಷ್ಟು ಮಿಕ್ಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಉಳ್ಳಾಗಡ್ಡಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ನಿಂಬೆಹಣ್ಣು ಸೊ ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೊಂದಾಗಿ ಮಂಡಕ್ಕಿಗೆ ಸೇರಿಸೋಣ ಸೊ ಈ ಮಂಡಕ್ಕಿಗೆ ಮೊದಲಿಗೆ ನಾನು ಸೇವನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಎಲ್ಲ ಮಿಕ್ಸ್ ಇರೋವಂಥ ಸೇವನ್ನು ನಾನು ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಇದ್ರ ಜೊತೆಗೆ ಸಣ್ಣಗೆ ಕಟ್ ಮಾಡಿದ್ದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸಣ್ಣಗೆ ಕಟ್ ಮಾಡಿದ ಟೊಮೊಟೊ ಖಾರದ ಪುಡಿ ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಹಾಕೋದ್ರಿಂದ ಬೇಲ್ಪುರಿ ರೆಸಿಪಿ ತುಂಬ ಟೇಸ್ಟಿ ಆಗುತ್ತೆ ರೀ ಹಾಗಾಗಿ ಒಂದು ಚಮಚದಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೊ ಇವೆಲ್ಲ ಹಾಕಿದ ನಂತರ ಕೊನೆಯಲ್ಲಿ ನಾನು ಒಂದು ನಿಂಬೆಹಣ್ಣ ರಸವನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಈ ಮಿಕ್ಸರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ಪಟ್ ಅಂತೇಳಿ ಐದೇ ನಿಮಿಷದಲ್ಲಿ ಭೇಲ್ಪುರಿ ರೆಸಿಪಿ ಅದನ್ನು ಸ್ಟ್ರೀಟ್ ಸ್ಟೈಲಲ್ಲಿ ರೆಡಿಯಾಗುತ್ತೆ ಸೊ ಈ ರೀತಿಯಾಗಿ ಮಾಡಿ ಮನೆಯರೆಲ್ಲರೂ ತುಂಬ ಖುಷಿಯಾಗಿ ತಿನ್ಬೋದ್ರಿ ಯಾವಾಗ ತಿನ್ನಬೇಕು ಅಂತ ಅನಿಸಿದಾಗ ಸ್ನ್ಯಾಕ್ಸ್ ಐಟಮ್ನಲ್ಲಿ ಈ ರೀತಿ ಮಾಡಿಕೊಂಡು ಮನೆಯಲ್ಲಿಯೇ ಹೆಲ್ದಿಯಾಗಿ ತಿನ್ಬೋದು ಸೊ ಈ ರೆಸಿಪಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು